ಗದ್ದಲ್ ಪಿಎ ಮನೆಯಲ್ಲಿ ಈಗ ಅಧಿಕಾರಿಗಳು ಇರುವಂತದ್ದು ಅಹ್ ಓಕೆ ಸತತ ಹದಿನಾರು ಗಂಟೆಯಿಂದ ಅಧಿಕಾರಿಗಳು ತಲಾಶನ್ನ ನಡೆಸ್ತಾ ಇದಾರೆ ಮಧ್ಯ ಊಟ ಬೇಕೇ ಬೇಕಲ್ವಾ ಇದೆ ಹಿನ್ನೆಲೆಯಲ್ಲಿ ಈಗ ಆನ್ಲೈನ್ ಮೂಲಕ ಊಟವನ್ನ ಇಡೀ ಅಧಿಕಾರಿಗಳು ತರಿಸ್ಕೊಂಡಿರುವಂತದ್ದು ದದ್ದಲ್ ಮಾಚಿ ಪಿ ಎ ಮನೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಡೆಲಿವರಿ ಬಾಯ್ ಅವರ ಮೂಲಕ ಊಟವನ್ನ ತರಿಸ್ಕೊಂಡಿದ್ದಾರೆ ವೆಜ್ ಪಿಜ್ಜಾ ವೆಜ್ ಹೈದ್ರಾಬಾದಿ ಬಿರಿಯಾನಿ ಹೀಗೆ ಸಾಕಷ್ಟು ತರಹೇವಾರಿ ಫುಡ್ ಅಧಿಕಾರಿಗಳು ತರಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಓಕೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ವಿಜಯ್ ಅಲ್ಲೇಗಿದೆ ರಾಯಚೂರಿನಲ್ಲಿ ಪರಿಸ್ಥಿತಿ ಅಂತ ಅಧಿಕಾರಿಗಳು ಅಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅಂತ ಏನಿದೆ ಅಪ್ಡೇಟ್ಸ್ ನಿಜಕ್ಕೂ ಚಂದನ ಏನು ಬೆಳಗ್ಗೆ ಏಳು ಗಂಟೆಗೆ ಆರಂಭವಾದಂಥ ಐ ಏನು ಇ ಡಿ ಅಧಿಕಾರಿಗಳ ಒಂದು ದಾಳಿ ಏನಿದೆ ಆ ತಪಾಸಣೆ ನಿರಂತರವಾಗಿ ಈಗಲೂ ಕೂಡ ನಡೆದಿರುವಂಥದ್ದು ಒಂದು ಕಡೆ ಬಸನಗೌಡ ದದ್ದಲ್ ಅವರ ನಿವಾಸದ ಮೇಲೆ ನಿರಂತರವಾಗಿ ಕೂಡ ಅಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ದದ್ದಲ್ ಮಾಜಿ ಪಿ ಆದಂಥ ಪಂಪಣ್ಣ ಅವರ ಮನೆಯಲ್ಲಿ ಕೂಡ ನಿರಂತರ ತಪಾಸಣೆಯನ್ನು ಮಾಡ್ತಿರುವಂಥದ್ದು ನಾವೀಗ ಏನು ರಾಯಚೂರಿನ ಆಜಾದ್ ನಗರದಲ್ಲಿ ಇರತಕ್ಕಂಥ ರಾಯಲ್ ಫೋರ್ಟ್ ಅನ್ನೋ ಅಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ನೂರ ನಾಲ್ಕನೇ ಫ್ಲ್ಯಾಟ್ನಲ್ಲಿ ಏನು ವಾಸ ಮಾಡ್ತ ಪಂಪಣ್ಣ ಅವರ ಆ ಒಂದು ನಿವಾಸದ ಮುಂದೆನೇ ಇರುವಂಥದ್ದು ಈಗಾಗಲೇ ಏನೋ ಒಳಗಡೆ ಅಧಿಕಾರಿಗಳು ನಿರಂತರವಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಆ ಜೊತೆಗೆ ಏನು ಇಲ್ಲಿ ಸಿಕ್ಕಂಥ ದಾಖಲೆಗಳನ್ನು ಸ್ಕ್ಯಾನರ್ ಮತ್ತು ಪ್ರಿಂಟರ್ ಮೂಲಕ ಹಿರಿಯ ಅಧಿಕಾರಿಗಳಿಗೂ ಕೂಡ ರವಾನಿಸಿದ್ದಾರೆ ಹೀಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಸೂಚನೆಗಾಗಿ ಕಾಯ್ತಾ ಇರುವಂಥದ್ದು ಅಲ್ಲಿಂದ ಏನಾದರೂ ಹೆಚ್ಚಿನ ಪ್ರಶ್ನೆಗಳು ಬಂದಾಗ ಆ ಪುನಃ ಏನು ಇಲ್ಲಿರ್ತಕ್ಕಂಥ ಮನೆಯಲ್ಲಿರುವಂಥವ್ರು ಜೊತೆಗೆ ಆ ಪಂಪಣ್ಣ ಅವರನ್ನು ಕೂಡ ಆ ಪ್ರಶ್ನೆ ಮಾಡುವ ಮೂಲಕ ತನಿಖೆಯನ್ನು ಮತ್ತು ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಹೀಗಾಗಿ ಈ ಒಂದು ವಿಚಾರ ಈ ಒಂದು ರಾತ್ರಿ ಕೂಡ ಸಂಪೂರ್ಣವಾಗಿ ನಡಿಬಹುದು ಅಥವಾ ಬೆಳಗಿನ ಜಾವದವರೆಗೂ ಕೂಡ ನಡೀಬಹುದು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಇಲ್ಲಿ ಆ ಭದ್ರತಾ ಸಿಬ್ಬಂದಿಯೊಂದಿಗೆ ಒಟ್ಟು ಐದು ಜನ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ರಾಯಚೂರಿನ ಎರಡು ಕಡೆಗಳಲ್ಲಿ ನಡೆದಿರುವಂತದ್ದು ಒಟ್ಟು ಹತ್ತು ಜನ ಅಧಿಕಾರಿಗಳು ನಿರಂತರವಾಗಿ ತಪಾಸಣೆಗೆ ಮುಂದಾಗಿರುವಂತದ್ದು ಇಲ್ಲಿರ್ತಕ್ಕಂಥ ಸದ್ಯದ ಮಾಹಿತಿ ಪ್ರಕಾರ ಈಗಾಗಲೇ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ಸಂಗ್ರಹ ಮಾಡಿಕೊಂಡಿರುವಂಥದ್ದು ಅಂದ್ರೆ ಹಣದ ವ್ಯವಹಾರದ ವಿಚಾರದಲ್ಲಿ ಮತ್ತು ಆ ಬ್ಯಾಂಕ್ನ ಟ್ರಾನ್ಸಾಕ್ಷನ್ಸ್ ಏನಿದೆ ಆ ಒಂದು ವಿಚಾರದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು ಜೊತೆಗೆ ಏನು ಪಂಪಣ್ಣ ಅವರ ಮೇಲೆ ಇರುವಂತಹ ಗುರುತರವಾದ ಆರೋಪ ಐವತ್ತು ಲಕ್ಷ ರೂಪಾಯನ್ನ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಏನಿದೆ ಆ ಒಂದು ಹಿನ್ನೆಲೆಯಲ್ಲಿ ಅದರ ಒಂದು ಟ್ರಾನ್ಸಾಕ್ಷನ್ ನಿರಂತರವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇದುವರೆಗೂ ಏನು ಸಿಕ್ಕಿದೆ ಅದನ್ನು ಹಿರಿಯ ಅಧಿಕಾರಿಗಳಿಗೆ ಸ್ಕ್ಯಾನಿಂಗ್ ಮೂಲಕ ಕಳಿಸಿರುವಂತದ್ದು ಜೊತೆಗೆ ಅಲ್ಲಿಂದ ಬರ್ತಕ್ಕಂಥ ಪ್ರಶ್ನೆಗಳನ್ನ ಪುನಃ ಇಲ್ಲಿ ಏನು ತಪಾಸಣೆಗೆ ಪಂಪಣ್ಣ ಇರಬಹುದು ಮತ್ತು ದದ್ದಲ್ ಮನೆಯಲ್ಲಿ ದದ್ದಲ ಸಂಬಂಧಿಕರು ಇರಬಹುದು ಅವ್ರಿಗೂ ಕೂಡ ಪ್ರಶ್ನೆಯನ್ನು ಕೇಳುವ ಮೂಲಕ ತಮ್ಮ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಹೀಗಾಗಿ ನಿರಂತರವಾಗಿ ನಡೆದಿರುವಂಥ ವಿಚಾರಣೆ ಸುದೀರ್ಘವಾಗಿ ನಡೆದಿರುವಂಥದ್ದು ಮತ್ತು ಹೆಚ್ಚೆಚ್ಚಿನ ದಾಖಲೆಗಳು ಸಿಗ್ತಾ ಇರೋದ್ರಿಂದ ಈ ಒಂದು ತಪಾಸಣೆ ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ ಇದು ಬಹುಶಃ ಬೆಳಗಿನವರೆಗೂ ಕೂಡ ನಡೀಬಹುದು ಅನ್ನುವಂತಹ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇದೆ ಚಂದನ ರೈಟ್ ಧನ್ಯವಾದ ವಿಜಯ್ ತಮಿಲಾ ಡೀಟೇಲ್ಸ್ಗಾಗಿ